ರೇಣುಕಾಚಾರ್ಯ ಅವರ ತಮ್ಮನ ಮಗನದ್ದು ಅಪಘಾತವೋ ಕೊಲೆಯೋ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ರೇಣುಕಾಚಾರ್ಯ ಅವರು ಆರೋಪ ಮಾಡಿದ್ದಾರೆ ಯಾವಾಗ ಈ ಒಂದು ಘಟನೆ ಗೊತ್ತಾಯಿತು ನಿನ್ನೆ ಅಂದ್ರೆ ಕಾರು ಸಿಕ್ಕ ನಂತರ ಅದರಲ್ಲಿ ಅವನ ಸಾವು ಇನ್ನ ವಿಚಾರ ಗೊತ್ತಾದ ಮೇಲೆ ಅವನ ಶವ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಂತರ ರೇಣುಕಾಚಾರ್ಯ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಆರೋಪವನ್ನ ಮಾಡಿದ್ದಾರೆ ದಾವಣಗೆರೆ ಪೊಲೀಸರಿಂದ ಈಗ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಯತಾ ಇದ್ದು ತಲೆಗೆ ಮಚ್ಚಿನಿಂದ ಹೊಡೆದಿದ್ದಾರೆ ಕುತ್ತಿಗೆ ಕೊಯ್ದಿದ್ದಾರೆ ಕೈ ಕಾಲಿಗೆ ಹೊಡೆದಿದ್ದಾರೆ ಅಂತ ಹೇಳಿ ರೇಣುಕಾಚಾರ್ಯ ಆರೋಪವನ್ನ ಮಾಡಿದ್ದಾರೆ ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಶಾಸಕರು ಮಾಡಿದ್ದಾರೆ कईगे कालिगे बिली बट्टे दुष्कर्मी बर्बर हत्य नन मग साय सहोद हिंसे सहज सवे तक नन मग बर्बर हत्य पापी शिखंडी इली मच्चल कच्चर इली कईगे कालिगे बिली बट्टे दुष्कर्मी बर्बर हत्य नन मग साय सहोद हिंसे सहज सवे तक नर्बर हत्य पापी ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಈಗಾಗಲೇ ಒಂದಷ್ಟು ಅನುಮಾನಗಳನ್ನು ಆರೋಪಗಳನ್ನು ಮಾಡಿದ್ದಾರೆ ಈಗಾಗಲೇ ರೇಣುಕಾಚಾರ್ಯ ಅವರು ಸೋ ಈಗ ತನಿಖೆ ಯಾವ ರೀತಿಯಲ್ಲಿ ಸಾಗುತ್ತೆ ಈಗಾಗಲೇ ಪೊಲೀಸರು ಏನಾದರೂ ಇದರ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರಾ ಮತ್ತೊಂದು ಕಡೆ ಈಗಾಗಲೇ ಗೃಹ ಸಚಿವರ ಆರಗಜ್ಞಾನ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿಯಾದಂತಹ ಒಂದು ಅನುಮಾನ ಇಲ್ಲ ಆದರೆ ತನಿಖೆಯ ನಂತರ ಸತ್ಯ ಗೊತ್ತಾಗಬೇಕು ಅಂತ ಹೇಳಿ ಸೋ ಈಗ ಯಾರು ತನಿಖೆಯನ್ನು ಮಾಡುತ್ತಾರೆ ಯಾವ ಆಂಗಲ್ ನಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ ಎಸ್ ಖಂಡಿತವಾಗ್ಲೂ ನವಿತಾ ಚಂದ್ರಶೇಖರ್ ಸಾವಿನಲ್ಲಿ ಸಾಕಷ್ಟು ಅನುಮಾನಗಳು ಮೇಲ್ನೋಟಕ್ಕೆ ಮೂಡ್ತಾ ಇರುವಂತದ್ದು ಜೊತೆಗೆ ರಮೇಶ್ ಅವರು ನೆನ್ನೆ ಒಂದು ದೂರನ್ನು ಕೂಡ ಅಷ್ಟೇ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ಆ ಒಂದು ದೂರನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಅಂಶಗಳನ್ನು ಅವರು ಉಲ್ಲೇಖವನ್ನ ಮಾಡಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಮೃತದೇಹವನ್ನ ನಾವು ಎತ್ತಿದಂತ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಇರಬೇಕಾಗಿದ್ದಂತ ಆ ಒಂದು ಚಂದ್ರಶೇಖರ್ ಅವರು ಹಿಂಬದಿಯ ಸೀಟ್ನಲ್ಲಿ ಕೂಡ ಅಷ್ಟೇ ಅವರ ಒಂದು ಶವ ಪತ್ತೆ ಆಗುತ್ತೆ ಜೊತೆಗೆ ಅವರ ಕೈಕಾಲುಗಳನ್ನು ಕೂಡ ಅಷ್ಟೇ ಕಟ್ ಹಾಕಿದಂತ ಒಂದು ಸ್ಥಿತಿಯಲ್ಲಿ ಕೂಡ ಇತ್ತು ಜೊತೆಗೆ ಬಟ್ಟೆಯ ಮುಖಾಂತರವಾಗಿ ಕೈಕಾಲುಗಳನ್ನು ಕೂಡ ಅಷ್ಟೇ ಕಟ್ ಹಾಕಿದ್ರು ಜೊತೆಗೆ ಅವರ ಕತ್ತಿನ ಭಾಗಕ್ಕೆ ಹಲ್ಲೆಯನ್ನ ಮಾಡಿದಷ್ಟೇ ಅಲ್ಲದೆ ಅವರ ತಲೆಗೆ ರಾಡ್ ನಿಂದ ಹೊಡೆದಿರುವಂತದ್ದು ಕೂಡ ಅಷ್ಟೇ ನಿನ್ನೆ ಮೃತದೇಹವನ್ನ ಹೊರಗೆ ತೆಗೆದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಗೊತ್ತಾಗಿತ್ತು ಈ ಒಂದು ಕಾರಣಕ್ಕೋಸ್ಕರ ನನ್ನ ಮಗನನ್ನ ಕೊಲೆ ಮಾಡಿಬಿಟ್ಟು ಅದು ಅಪಘಾತ ಅನ್ನುವಂತ ನಿಟ್ಟಿನಲ್ಲಿ ಸೃಷ್ಟಿಸಿಕೊಂಡು ಈ ರೀತಿಯ ಅಂತ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಒಂದು ದೂರನ್ನ ಏನು ದಾಖಲು ಮಾಡಿದ್ರು ಆ ಒಂದು ದೂರಿನ ಅನ್ವಯವಾಗಿ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ 302 ಅಂದ್ರೆ ಕೊಲೆ ಪ್ರಕರಣದ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಆತನ ಒಂದು ಮೊಬೈಲ್ನ ಸಿಡಿಆರ್ ನ ಮುಖಾಂತರವಾಗಿ ಆತ ಎಲ್ಲೆಲ್ಲ ಹೋಗಿದ್ದ ಮತ್ತು ಯಾರ ಜೊತೆ ಸಂಪರ್ಕದಲ್ಲಿದ್ದ ಯಾಕಂದ್ರೆ ಕಳೆದ ಭಾನುವಾರದಿಂದಲೂ ಕೂಡ ಅಷ್ಟೇ ಆತನ ಒಂದು ಚಲನವಲನಗಳನ್ನ ಈಗಾಗಲೇ ಪೊಲೀಸರು ನಿಗಾ ಇಟ್ಟಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಸಂಡೆ ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದ ಫೋನ್ನ ಮುಖಾಂತರವಾಗಿ ಅನ್ನೋದರ ಕುರಿತಾಗಿ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಆರಂಭ ಮಾಡಿರುವಂತದ್ದು ಜೊತೆಗೆ ರೇಣುಕಾಚಾರ್ಯ ಅವರು ಕೂಡ ಅಷ್ಟೇ ಈಗಾಗಲೇ ಆರೋಪ ಮಾಡುತ್ತಿರುವಂತದ್ದು ಚಂದ್ರಶೇಖರ್ ಅವರನ್ನ ಕೊಲೆ ಮಾಡಿ ಅಪಘಾತ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕ್ರೈಮ್ ಸೀನ್ ಅನ್ನು ಸೃಷ್ಟಿ ಮಾಡಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಆತನನ್ನ ಕೊಲೆ ಮಾಡಿರುವಂತ ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಅಷ್ಟೇ ಖುದ್ದಾಗಿ ರೇಣುಕಾಚಾರ್ಯ ಅವರು ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು ನವಿತಾ ಎಸ್ ಮಂಜುನಾಥ್ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿನ್ನೆ ಕೂಡ ದೇವರಾಜ್ ಅವರನ್ನ ಕರೆಸಿಕೊಂಡಿದ್ದರು ಮಣಿಪಾಲ ಎಸ್ಪಿ ಆಗಿರುವಂತನು ಇನ್ನೊಂದು ಕಡೆ ಈಗಾಗಲೇ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತನಿಖೆಗಳನ್ನ ಆಲ್ರೆಡಿ ಪೊಲೀಸರು ಮೂರು ತಂಡಗಳಲ್ಲಿ ಮಾಡ್ತಾ ಇದ್ದಾರೆ ಹುಡುಕುವ ವಿಚಾರಕ್ಕೆ ಸಂಬಂಧ ಈಗ ಯಾರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ ಎಸ್ ಖಂಡಿತವಾಗ್ಲೂ ಸದ್ಯಕ್ಕೆ ದಾವಣಗೆರೆಯ ಜಿಲ್ಲಾ ಎಸ್ಪಿ ಅವರು ಕೂಡ ಅಷ್ಟೇ ಖುದ್ದಾಗಿ ಈ ಒಂದು ಪ್ರಕರಣದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತದ್ದು ಜೊತೆಗೆ ಅವರು ಕೂಡ ಈಗಾಗಲೇ ಮೂರು ವಿಶೇಷವಾದಂತ ತಂಡಗಳನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಈಗ ಆರೋಪಿಗಳ ಪತ್ತೆಗೂ ಕೂಡ ಅಷ್ಟೇ ಬಲೆ ಬೀಸಿದ್ದಾರೆ ಯಾಕಂದ್ರೆ ನಿನ್ನೆವರೆಗೂ ಕೂಡ ಅಷ್ಟೇ ಅಪಘಾತ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ರು ಯಾವಾಗ ಕುಟುಂಬಸ್ಥರು ದೂರು ಕೊಟ್ಟರು ದೂರಿನಲ್ಲಿ ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ಮಾಡಿರುವಂತದ್ದು ಐಪಿಸಿ ಸೆಕ್ಷನ್ 302 ಜೊತೆಗೆ ಕೊಲೆ ಅಷ್ಟೇ ಅಲ್ಲದೇನು ಸಾಕ್ಷ್ಯಗಳನ್ನು ನಾಶ ಮಾಡಿದ್ದು ಜೊತೆಗೆ ಕಾರನ್ನ ಡ್ಯಾಮೇಜ್ ಮಾಡಿರುವಂತ ಒಟ್ಟಾರೆ ಮೂರು ಪ್ರಕರಣವನ್ನ ಈಗಾಗಲೇ ಮೂರು ಐಪಿಸಿ ಮೂರು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿರುವಂತದ್ದು ಈ ಕಾರಣಕ್ಕೋಸ್ಕರ ಐಯಾಗಿ ಸಸ್ಪೆಕ್ಟ್ ಇರುವಂತದ್ದು ಈ ಒಂದು ಕೊಲೆಯನ್ನ ಮಾಡಿರುವಂತದ್ದು ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸಂದರ್ಭದಲ್ಲಿ ಕೂಡ ಅಷ್ಟೇ ಆತನ ಕುತ್ತಿಗೆ ಮತ್ತು ತಲೆಯ ಭಾಗಕ್ಕೆ ಒಂದು ರಾಡ್ ನಿಂದ ಹೊಡೆದಿರುವಂತದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಒಂದಷ್ಟು ಕುರುಹುಗಳು ಸಿಕ್ಕಿರುವಂತದ್ದು ಈ ಕಾರಣಕ್ಕೋಸ್ಕರ ಅಪಘಾತದ ಸಂದರ್ಭದಲ್ಲಿ ಆಗಿರುವಂತಹ ಪೆಟ್ಟೆಗಳಿಗಿಂತಲೂ ಇದು ಅಪಘಾತಕ್ಕಿಂತ ಅಪಘಾತ ಇದೊಂದು ಸೃಷ್ಟಿ
ಸೃಷ್ಟಿಸಿರುವಂತಹದ್ದು ಅನುಮಾನ ಮೂಡಿರುವಂತದ್ದು. ಈ ಕಾರಣಕ್ಕೋಸ್ಕರ ಆತನ ಸಿಡಿಆರ್ ನ ಮುಖಾಂತರವಾಗಿ, ಜೊತೆಗೆ ಆತ ಎಲ್ಲೆಲ್ಲಿ ಓಡಾಡಿದ್ದ ಒಂದು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಸಂಗ್ರಹ ಮಾಡುವಂತಹ ಮುಖಾಂತರವಾಗಿ ಕೂಡ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡುತ್ತಿರುವಂತಹದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ ಗೆ.